नमस्कार वीक्षकरे, एनडी प्लस वार्तेगे स्वागत। वार्तेगळ मुख्यांशगळु। कारवारद 9 ग्राम पंचायतगळिगे अध्यक्ष उपाध्यक्षर आय्के। शिरवाड ग्राम पंचायत दिलीप अध्यक्ष, पूजा उपाध्यक्षे। माजाणि ग्राम पंचायत अध्यक्ष उपाध्यक्षरिगे अभिनंदिसिद माजी शासक सतीश सई। महेश नायक निंद मूरु नागर हावीन रक्षणे। शिलान्यासक्कू मुन्न आस्पत्रे कामगारी शासकी रूपाली नायक आक्षेप। गुत्तिगेदारर संघद अध्यक्षरागि माधव नायक। कारवारद 9 ग्राम पंचायतगळिगे अध्यक्ष उपाध्यक्षर आय्के। ತಾಲೂಕಿನ 9 ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಬುಧವಾರ ನಡೆಯಿತು। ಮಾಜಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೃಷ್ಣ ಗೋವಿಂದ ಮಾಳಸೇಕರ್, ಗೊಟ್ನೆ ಭಾಗ ಮಾಜಾಳಿ, ಉಪಾಧ್ಯಕ್ಷರಾಗಿ ಲೀನಾ ದಯಾನಂದ ಕೊಟಾರ್ಕರ್ ಮಾಜಾಳಿ, ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ತನುಜಾ ರಂಗಸ್ವಾಮಿ ಮಲ್ಲಾಪುರ, ಉಪಾಧ್ಯಕ್ಷರಾಗಿ ಉದಯ ತುಳಸಿದಾಸ್ ಬಂದೇಕರ್ ಮಲ್ಲಾಪುರ, ದೇವಳಮಕ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸುವರ್ಣ ಗಾಂವಕರ್ ದೇವಳಮಕ್ಕಿ, ಉಪಾಧ್ಯಕ್ಷರಾಗಿ ಕಮಲ ವ್ಯಾಸ್ ಶ್ಯಾಮ್ ವಾಲ್ಮೀಕಿ ದೇವಳಮಕ್ಕಿ, ಗೋಟೆಗಾಳಿ ಬಾಣ್ಣಿ ಪಂಚಾಯತ್ ಗ್ರಾಮಾಧ್ಯಕ್ಷರಾಗಿ ಪ್ರಭಾ ಉಲ್ಲಾಸ್ ಮಡಗಾಂವಕರ್ ಗೋಟೆಗಾಳಿ, ಉಪಾಧ್ಯಕ್ಷರಾಗಿ ವರ್ಷಾ ವಿಜಯ್ ಪಡವಲ್ಕರ್ ಗೋಟೆಗಾಳಿ, ಹಣಕೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ರಜನಾ ರತ್ನಾಕರ್ ಹಣಕೋಣ, ಉಪಾಧ್ಯಕ್ಷರಾಗಿ ಚಂದ್ರಹಾಸ್ ನಾಯಕ್ ಹಣಕೋಣ, ಶಿರವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ದಿಲೀಪ್ ಮಹಾನಂದ ನಾಯಕ್ ಶಿರವಾಡ, ಉಪಾಧ್ಯಕ್ಷರಾಗಿ ಪೂಜಾ ನಂದನ್ ಮಾಂಜರೇಕರ್ ಶಿರವಾಡ, ಕಿನ್ನರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅಂಜು ದೀಪಕ್ ಗುರವ ಕಿನ್ನರ್, ಉಪಾಧ್ಯಕ್ಷರಾಗಿ ಸಂಗೀತಾ ಉದ್ದಾಸ್ ಗೋವೇಕರ್ ಕಿನ್ನರ್, ಮತ್ತೆವಾಡ ಅಸ್ನೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಪೂಜಾ ಪ್ರಕಾಶ್ ಕೊಟಾರ್ಕರ್ ಅಸ್ನೋಟಿ, ಉಪಾಧ್ಯಕ್ಷರಾಗಿ ಶ್ಯಾಮ್ ದತ್ತ ನಾಯಕ್ ಅಸ್ನೋಟಿ, ಹಾಗೂ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಶಾ ಅಶೋಕ್ ನಾಯಕ್ ಅಮದಳ್ಳಿ, ಉಪಾಧ್ಯಕ್ಷರಾಗಿ ರವಿ ನಾಗಪ್ಪ ದುರ್ಗೇಕರ್ ಅಮದಳ್ಳಿ ಆಯ್ಕೆಯಾಗಿದ್ದಾರೆ। ಶಿರವಾಡ ಗ್ರಾಮ ಪಂಚಾಯತ್ ದಿಲೀಪ್ ಅಧ್ಯಕ್ಷ, ಪೂಜಾ ಉಪಾಧ್ಯಕ್ಷೆ। ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತೀವ್ರ ಪೈಪೋಟಿಯಿಂದ ನಡೆದಿದ್ದು, ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನು ಸೋಲಿಸಿ ಗೆಲುವಿನ ನಗೆ ಬೀರಿದೆ। ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ದಿಲೀಪ್ ಮಹಾನಂದ್ ನಾಯಕ್ ಕಣದಲ್ಲಿದ್ದರೆ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಉಲ್ಲಾಸ್ ಬಾಂದೇಕರ್ ಕಣದಲ್ಲಿದ್ದರು। ಅಂತಿಮವಾಗಿ ದಿಲೀಪ್ ನಾಯಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ। ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾ ನಂದನ್ ಮಾಂದ್ರೇಕರ್ ಹಾಗೂ ಕಾಂಚನಾ ರಾಮನಾಯಕ್ ನಡುವೆ ಸ್ಪರ್ಧೆ ನಡೆದು ಅಂತಿಮವಾಗಿ ಪೂಜಾ ಮಾಂದ್ರೇಕರ್ ಆಯ್ಕೆಯಾಗಿದ್ದಾರೆ। ಶಿರವಾಡ ಗ್ರಾಮ ಪಂಚಾಯತ್ ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದ್ದು ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ। ಮಾಜಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದಿಸಿದ ಮಾಜಿ ಶಾಸಕ ಸತೀಶ್ ಸೈ। ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೃಷ್ಣ ಗೋವಿಂದ ಮಲ್ಸೇಕರ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಲೀನಾ ದಯಾನಂದ್ ಕೊಟರ್ಕರ್ ರವರನ್ನು ಮಾಜಿ ಶಾಸಕ ಸತೀಶ್ ಅಭಿನಂದಿಸಿದ್ದಾರೆ। ಮಹೇಶ್ ನಾಯ್ಕ್ ರಿಂದ ಮೂರು ನಾಗರ ಹಾವಿನ ರಕ್ಷಣೆ। ಸಮೀಪದ ಅವರ್ಸಾದ ಹಾವುಗಳ ಸ್ನೇಹಿತ ಮಹೇಶ್ ನಾಯ್ಕ್ ಅವರು ಪೂಜಗೇರಿಯ ಓರ್ವ ಕೃಷಿಕ ಕುಟುಂಬದ ಕೊಟ್ಟಿಗೆಯಲ್ಲಿ ಎರಡು ನಾಗರ ಹಾವು ಹಿಡಿದು ರಕ್ಷಿಸಿದರಲ್ಲದೆ, ಹಾರವಾಡದಲ್ಲಿ ಬಲೆಯಲ್ಲಿ ಸಿಕ್ಕು ಒದ್ದಾಡಿ ಮೈತುಂಬ ಗಾಯ ಮಾಡಿಕೊಂಡ
ನಾಗರಹಾವನ್ನು ಹಿಡಿದು ಅದಕ್ಕೆ ಮುಲಾಮು ಮತ್ತು ಇನ್ನಿತರ ಔಷಧಗಳ ಮೂಲಕ ಉಪಚಾರ ಮಾಡಿ ಜೀವದಾನ ಮಾಡಿದ್ದಾರೆ. ಪೂಜಗೇರಿಯಲ್ಲಿ ಸತೀಶ್ ಗಾಂವ್ಕರ್ ಎನ್ನುವವರು ಕೊಟ್ಟಿಗೆಗೆ ಒಂದು ಹಾವು ಬಂದಿದೆ ಎಂದು ಹೇಳಿದಾಗ ಇವರು ಹೋದರೆ ಎರಡು ಹಾವುಗಳು ಕೊಟ್ಟಿಗೆಯಲ್ಲಿದ್ದವು ಎನ್ನಲಾಗಿದೆ. ಹಾಗೆಯೇ ಅವರ್ಸಾ ಸಮೀಪದ ಹಾರವಾಡದ ಜಗದೀಶ್ ಹಾರವಾಡೇಕರ್ ಮನೆಯಲ್ಲಿ ಬಲೆಯಲ್ಲಿ ಸಿಕ್ಕು ಒದ್ದಾಡುತ್ತಾ ರಕ್ತದ ಮಡುವಿನಲ್ಲಿ ನಾಗರಹಾವನ್ನು ರಕ್ಷಿಸಿ ಅದರ ಗಾಯಕ್ಕೆ ಮುಲಾಮು ಹಚ್ಚಿ ಆರೈಕೆ ಮಾಡಿದರು. ಶಿಲಾನ್ಯಾಸಕ್ಕೂ ಮುನ್ನ ಆಸ್ಪತ್ರೆ ಕಾಮಗಾರಿ, ಶಾಸಕಿ ರೂಪಾಲಿ ನಾಯ್ಕ್ ಆಕ್ಷೇಪ. ಶಿಲಾನ್ಯಾಸಕ್ಕೂ ಮುನ್ನ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಶಿಷ್ಟಾಚಾರ ಗಾಳಿಗೆ ತೂರಿ ಅಧಿಕಾರಿಗಳು ಹಾಗೂ ಕಿಮ್ಸ್ ನಿರ್ದೇಶಕ ಅಂಧ ದರ್ಬಾರ್ ಮಾಡಿದ್ದಾರೆ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಆಸ್ಪತ್ರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ಆಸ್ಪತ್ರೆಯ ಶಿಲಾನ್ಯಾಸಕ್ಕೆ ಮುನ್ನವೇ ಕಾಮಗಾರಿ ಆರಂಭಿಸಿ ಎಲ್ಲಾ ಶಿಷ್ಟಾಚಾರವನ್ನು ಗಾಳಿಗೆ ತೂರಿದ ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ನೀಡಲಾಗುವುದು ಎಂದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ 450 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣಕ್ಕೆ ಬಿಎಸ್ ಯಡಿಯೂರಪ್ಪ 160 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಯಡಿಯೂರಪ್ಪರವರೇ ಆಗಮಿಸಿ ನೂತನ ಆಸ್ಪತ್ರೆಯ ಶಂಕುಸ್ಥಾಪನೆ ನೆರವೇರಿಸುವರಿದ್ದರು. ಈ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೆ. ಮುಖ್ಯಮಂತ್ರಿ ಆಗಮಿಸುವ ಬಗ್ಗೆ ತಾವೇ ಖುದ್ದಾಗಿ ಮಾಹಿತಿ ನೀಡಿದ್ದರು. ಮೆಡಿಕಲ್ ಕಾಲೇಜಿನ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಈಗ ತರಾತುರಿಯಿಂದ ಆಸ್ಪತ್ರೆಗೆ ಸಂಬಂಧಪಟ್ಟ ಕಾಮಗಾರಿ ಆರಂಭಿಸುವ ಮೂಲಕ ಇವರು ಎಲ್ಲಾ ಶಿಷ್ಟಾಚಾರವನ್ನು ಗಾಳಿಗೆ ತುರಿದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಮಾಧವ್ ನಾಯಕ್. ಬುಧವಾರ ನಗರ ಅಜ್ಮಿ ರೆಸ್ಟೋರೆಂಟ್ನಲ್ಲಿ ನಡೆದ ಕಾರವಾರ ತಾಲೂಕು ನೋಂದಾಯಿತ ಗುತ್ತಿಗೆದಾರರ ಸಂಘದ ಸರ್ವಸಾಧಾರಣ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಂಘದ ಗೌರವಾಧ್ಯಕ್ಷ ಅಶೋಕ್ ಮಾಳಸೇಕರ್ ಅಧ್ಯಕ್ಷತೆಯಲ್ಲಿ 17 ಜನ ಕಾರ್ಯಕಾರಿ ಮಂಡಳಿ ಸದಸ್ಯರ ಆಯ್ಕೆ ಬಳಿಕ ನಡೆದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಾಧವ್ ನಾಯಕ್, ಉಪಾಧ್ಯಕ್ಷರಾಗಿ ಸಂತೋಷ್ ಪಿ ಸೈಲ್, ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್ ಮಹಾಬಲ್ಲರ್, ಸಹ ಕಾರ್ಯದರ್ಶಿಯಾಗಿ ಸುಮಿತ್ ಅಸ್ನೋಟಿಕರ್, ಖಜಾಂಚಿಯಾಗಿ ರಾಜೇಶ್ ಎನ್ ಶೇಟ್ ರವರನ್ನು ಆಯ್ಕೆ ಮಾಡಲಾಯಿತು.